ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಎಸ್ ಎನ್ ವೆಂಕಟೇಶರು ಹಾಗೂ ರಾಮಕೃಷ್ಣ ಜಿ ರಾಜ್ಯ ಉಪಾಧ್ಯಕ್ಷರಾಗಿ ಸಿದ್ದಮ್ಮ ರಾಜ್ಯ ಘಟಕ ಮಹಿಳಾ ಅಧ್ಯಕ್ಷ ಸಿದ್ದಮ್ಮ ಆಗಿ ನಮ್ಮ ರಾಧಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನಾವು ಈ ಕೊರೆಯಗಾವ್ ವರ್ಷ 7 ವರ್ಷ ಆಗಿದೆ. ಆ 7 ವರ್ಷ ಆಗಿದ ತಕ್ಷಣ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ನಾವು ಈ ದೇಶ ಇದು ಕೊರೆಯಗಾವ್ ಹೋಗ್ತಾ ಇದ್ದೀವಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1818ರಲ್ಲಿ ನಮಗೆ ದಲಿತ ಯುದ್ಧಭೂಮಿ ಅಂತೇಳಿ ನಮಗೆ ಕೊರೆಗಾವಲೊಂದು ಸ್ಥಾಪನೆ ಮಾಡಿದರು. ಆ ಸ್ಥಾಪನೆ ಮಾಡಿದ ತಕ್ಷಣ ನಾವು ಇಡೀ ಎಲ್ಲ ದಲಿತರು ಸಮಾನತೆ ಎಲ್ಲ ಸೇರಿ ನಾವು ಕೊರೆಗಾವಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗಿ ಪ್ರತಿ ವರ್ಷವನ್ನು ಅಲ್ಲಿ ಒಂದು ಸಮಾವೇಶ ಮಾಡ್ತೀವಿ. ಆ ಸಮಾವೇಶದಲ್ಲಿ ಎಲ್ಲ ಸಂಘಟನೆಯವರು ಬೆಂಗಳೂರಿನಿಂದ ಎಲ್ಲ ಸಂಘಟನೆಯವರು ರಾಜ್ಯಾಧ್ಯಕ್ಷರು ಎಲ್ಲ ಒಕ್ಕೂಟವಾಗಿ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಆಗಮಿಸಿ ಸಮಾವೇಶ ಮಾಡಿ ಅಲ್ಲಿ ಭೀಮಾ ನದಿ ನೀರಿನ ಮುಟ್ಟಿ ನಾವು ಅಲ್ಲಿಂದ ವಾಪಸ್ ಬರ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಬಲಿದಾನ ಒಂದು ಜಾಗವನ್ನು ತಗೊಂಡಿದ್ದೀವಿ. ಅಲ್ಲಿ ಒಂದು ಯುದ್ಧನೂ ಆಗಿತ್ತು. ಆ ಯುದ್ಧ ಸಂಸ್ಥೆ 1818ರಲ್ಲಿ ಅಲ್ಲಿ ಸ್ಥಾಪನೆ ಆಯಿತು. ಶಿವಮಹಾರಾಜರವರು ಅಲ್ಲಿ ಬಂದು ನಮಗೆ ಒಂದು ಸ್ಥಾಪನೆ ಮಾಡಿಕೊಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಂತರವಾಗಿ ನಾವು ಕೊರೆಗಾವಿಗೆ ಆಗಮಿಸ್ತಾ ಇದ್ದೀವಿ. ಸರ್, ನಾವು ಸುಮಾರು ಒಂದು 5000 ಜನ ನಮ್ಮ ಕರ್ನಾಟಕ ಸಂಘಟನೆಲ್ಲ ಬರ್ತಾ ಇದ್ದಾರೆ. ನಮ್ಮದು ಒಂದು 2 ಬಸ್ಸು 100 ಜನ ನಾವು ಡೈಲಿ ವರ್ಷ ಹೋಗ್ತಾ ಇದ್ದೀವಿ ಸರ್. ದಲಿತರ ರಕ್ಷಣೆಯದಕ್ಕೆ ರಾಜ್ಯ ಉಪಾಧ್ಯಕ್ಷರು ಸಿದ್ದಮ್ಮ, ನಮ್ಮ ಸೋರೂಮ್ ವೆಂಕಟೇಶಣ್ಣರು ರಾಜ್ಯಾಧ್ಯಕ್ಷರು, ಕರ್ನಾಟಕ ದಲಿತರ ರಕ್ಷಣೆಯಲ್ಲಿ ನಮ್ಮ ರಾಮಕೃಷ್ಣರು ಉಪಾಧ್ಯಕ್ಷರು, ನಾವು ಭಾಳ ಸಂತೋಷದಿಂದ ಹೋಗಿ ಬರಬೇಕು. ನಮಗೆ ಏನು ತೊಂದರೆ ತೊಂಕರದ ಏನಿಲ್ಲದಂತೆ ಹೋಗಿದ್ದು ಬರಬೇಕು. ನಮಗೆ ಸಂತೋಷ ಆಗಿದೆ. ಅಂದರೆ ಕೊರೆಗಾವ್ಗೆ ಹೋಗೋದ ಉದ್ದೇಶ ಏನಂದರೆ ಅಲ್ಲಿ ಭೀಮಾ ನದಿ ಅಂದರೆ ಆ ಭೀಮಾ ನದಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಆ ನೀರನ್ನ ಮುಟ್ಟೋದಕ್ಕೆ ಆ ಜನ ಅಲ್ಲಿ ಕೊಡ್ತಾ ಇರಲಿಲ್ಲ. ಆ ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳ ಕಷ್ಟದಿಂದ ಭಾಳ ಶ್ರಮಪಟ್ಟು ಓದಿ ಬೆಳೆದು ಬಂದಂಥವರು. ಇವತ್ತು ನಮ್ಮ ಸಂವಿಧಾನ ರಚನೆ ಮಾಡಬೇಕಂದ್ರೆ ಇಂಥ ಆದರ್ಶ ಬಾಪು ವ್ಯಕ್ತಿ ತಂದೆ ಸ್ಥಾನದಲ್ಲಿರುವಂಥ ಆದರ್ಶ ವ್ಯಕ್ತಿನ ನಾವು ಇವತ್ತು ಅವ್ರು ಮಾಡೋಂಥ ಕಾರ್ಯಗಳಿಗೆ ನಾವು ಕೈ ಜೋಡಿಸ್ತಾ ಅವ್ರನ್ನ ಅವ್ರ ಫಾಲೋರಾಗಿ ನಾವು ಬೆಳಿಬೇಕು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಾದಂಥ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ರಾಮಕೃಷ್ಣ ಅವರು ಬಡಬಗ್ಗರಿಗೆ ಆದಷ್ಟು ಒಳ್ಳೆತನ ಬುಕ್ಕು ಕೊಡೋಂಥ ಮಕ್ಕಳಿಗೆ ಓದೋಂಥದ್ದು ಫೀಸ್ ಕೊಡಿಸೋವಂಥದ್ದು ಇವ್ರ ಕೈಯಲ್ಲಾದರೂ ಕೊಡುವಂಥವ್ರ ಹತ್ರ ತೆಗೆದುಕೊಂಡು ಇವರು ಬಡಬಗ್ಗರಿಗೆ ದಾನ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ವಯಸ್ಸಾದಂಥವ್ರಿಗೆ ಸೀರೆ ಕೊಡೋಂಥದ್ದು, ಬೆಡ್ಶೀಟ್ ಕೊಡೋಂಥದ್ದು, ಈ ಭಿಕ್ಷುಕರು ಯಾರಿರ್ತಾರೆ ಅವ್ರನ್ನೆಲ್ಲ ಕರೆದು ಅವರಿಗೆ ಒಂದು ಒಳ್ಳೆ ಪೋಷಣೆ ಮಾಡೋಂಥದ್ದು, ಒಳ್ಳೊಳ್ಳೆ ರೀತಿಯಲ್ಲಿ ಅವರಿಗೆ ಬೆಳೆಯೋದಕ್ಕೆ ಒಂದು ದಾರಿ ತೋರಿಸ್ಕೊಡೋಂಥದ್ದು,